ಆರೋಪಗಳು ಬಂದಾಗ ಇದು ಮೊದಲನೇ ಬಾರಿ ಅಲ್ಲ. ನಾನು ಮೊದಲನೇ ಬಾರಿ ಶಾಸಕನಾಗಿದ್ದಾಗಲಿಂದ ಕೂಡ ಈಗಿನ ತನಕೂ ನೂರಾರು ರೀತಿಯಾದಂಥ ಸುಳ್ಳು ಆರೋಪಗಳನ್ನು ಪ್ರತಿನಿತ್ಯ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಯಾವ್ಯಾವ ಕಾಲಘಟ್ಟದಲ್ಲಿ ಏನು ಉತ್ತರ ಕೊಡಬೇಕು ಅಂತ ನಾನು ಉತ್ತರ ಕೊಟ್ಟಿದ್ದಾನೆ. ಮತ್ತು ಇಷ್ಟೆಲ್ಲ 2004 ಬಂದಂಥ ಆರೋಪಗಳಿಗಿಂತ ಇವತ್ತಿನ ತನಕ ಯಾವುದಾದ್ರೂ ಆರೋಪದ ಸತ್ಯ ಇದೆಯಾ, ಸಾಬೀತು ಆಗಿದೆಯಾ ಅಂತ ಕೇಳಿದರೆ ನೀರಿನ ಗುಳ್ಳೆಯಂತೆ ಕ್ಷಣ ಮಾತ್ರದಲ್ಲಿ ಅದೆಲ್ಲದೂ ಕೂಡ ದೂರ ಆಗಿದೆ. ಆರೋಪ ಮಾಡಿದವರೂ ಪತ್ತೆ ಇಲ್ಲ, ಆರೋಪನ ಸಾಬೀತು ಮಾಡಲಿಕ್ಕೂ ಕೂಡ ಯಾವುದೂ ಕೂಡ ಸಾಧ್ಯ ಆಗಿಲ್ಲ. ಹಿಟ್ ಅಂಡ್ ರನ್ ಮಾಡಿದ್ದಾರೆ. ಎಲ್ಲದೂ ವೈಫಲ್ಯ ವಿಫಲ ಆದಾಗ ಅಪಪ್ರಚಾರ ಒಂದೇ ಮದ್ದು ಅಂತೇಳಿ ಗಾದೆಗಳು ಹೇಳುತ್ತೆ. ಕುಟುಂಬದ ಜಾತಿಯ ಬಗ್ಗೆನೆ ಅಪಪ್ರಚಾರಗಳು ನಡೆದಿತ್ತು. ಅಂದ್ರೆ ಈ ಲೆವೆಲಿನ ತನಕ ಕಾಂಗ್ರೆಸ್ ಅಥವಾ ವಿರೋಧಿಗಳು ಮಾಡ್ತಾರೆ. ಆದರೆ ನಾವು ಇವತ್ತು ಅದನ್ನು ಗಟ್ಟಿಯಾಗಿ ಎದುರಿಸಿದ್ದೇವೆ, ಮುಂದೆ ಎದುರಿಸ್ತೇವೆ. ಇನ್ನು ಏನೇ ಆರೋಪ ಮಾಡಿದರೂ ಕೂಡ ಅದನ್ನು ಜೀರ್ಣ ಮಾಡಿಕೊಳ್ಳೋ ಶಕ್ತಿ ನನಗೂ ಇದೆ, ನಮ್ಮ ಕಾರ್ಯಕರ್ತರಿಗೂ ಕೂಡ ಇದೆ.